सिद्रामय्यनवरा चेलागुडु डीके शिवकुमार अवमान अंत वंदे कारण के मूरु मुख्यमंत्री उप मुख्यमंत्री बेडिके इट्टिदारे सिद्रामय्यन केलवरु डीके शिवकुमार केलवरु चेलागुडु इदु आवश्यकते इल्ल अंत अवरु हेळ्ता इद्दारे नोड़ कांग्रेस पक्ष इन नूर दिन साधने ऐन और गुंपगारिके नूर दिन साधने साधने मटिगे इन बर नूर हत दिन के साधने आगते डीसीएमगे निलतो नालक डीसीएमगे निलतो ऐद डीसीएमगे निलतो नंगे गोत्तिल्ल सिद्रामय्य कड़े हेल्तर और बेड़के तप्पल्ल अंत डीके शिवकुमार मत्तोंदु कड़े हेल्तर केंद्रदवरु इदन्नु तीर्मान तगोतारे अंत ಇವರಿವರದಲ್ಲೇ ಯಾವುದೇ ವಿಚಾರದಲ್ಲಿ ಇವರಲ್ಲಿ ಹೊಂದಾಣಿಕೆ ಇಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಇದು ಲೋಕಸಭೆ ಚುನಾವಣೆ ತನಕನು ಈ ಸರ್ಕಾರ ಇರುತ್ತೋ ಇಲ್ಲ ಗೊತ್ತಿಲ್ಲ ಲೋಕಸಭೆ ಚುನಾವಣೆಯ ಹಿಂದೆ ತ ಮುಂದೆ ಈ ಸರ್ಕಾರ ಬಿದ್ದೋಗುತ್ತೆ ಆ ಏನಪ್ಪ ಅಲ್ಲಲ್ಲಲ್ಲ ಒಂದು ಅದಕ್ಕೆ ನಾನು ಹೇಳಿದೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಎಂಎಲ್ಎನ ಕಾಂಗ್ರೆಸ್ನ ಕರ್ಕೊಳ್ಳಿ ನೋಣ ಎಷ್ಟು ಜನ ಕಾಂಗ್ರೆಸ್ನವರು ಬಿಜೆಪಿ ಕಡೆ ಬರ್ತಾರೆ ಗೊತ್ತಾಗುತ್ತೆ ಅದು ನಾನು ಹೇಳಿದ್ದು ನಾವಾಗ ನಾವು ಹೋಗಲ್ಲ ಯಾಕಂದ್ರೆ 135 ಜನ ಇದ್ದರು ನಾವು ಯಾಕೆ ಹೋಗೋಣ ಸರ್ಕಾರ ಚೆನ್ನಾಗಿ ನಡೆಸಲಿ ಮುಖ್ಯಮಂತ್ರಿ ಒಂದು ಉಪಮುಖ್ಯಮಂತ್ರಿ ಆಯ್ತು ಈ ಮೂರು ಡಿವಿಸಿ ಮೂರು ಉಪಮುಖ್ಯಮಂತ್ರಿಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಅವರಲ್ಲೇ ಗುಂಪು ಹರಕೆ ನಡೆಯುತ್ತಾ ಇದೆ ಅವರಲ್ಲೇ ಅವ್ಯವಹಾರಗಳು ಏನೇ ನಡೆಯುತ್ತಾ ಇಂದ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಟ್ರಾನ್ಸ್‌ಫರ್ ದಂದೆ ನಡೆಯತಾ ಇದ್ದಾರೆ ಅಂತ ಹೇಳ್ತೀರಿ ಹೇಳ್ತಾ ಇದ್ದಾರೆ ಅವರೇನೇ ನಾನು ಹೇಳಿದ್ದಲ್ಲ ಅವರೇ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ನಾನು ಒಂದು ಮಾತು ಮೊನ್ನೆ ನಮ್ಮ ಕುಡುಮಲ್ಲಿಗೆನಲ್ಲಿ ನಮ್ಮ ಇದು ಹೋರಾಟದ ನಮ್ಮ ಯಡಿಯೂರಪ್ಪನ ನೇತೃತ್ವದ ಹೋರಾಟದ ಸಂದರ್ಭದಲ್ಲಿ ಒಂದು ಮಾತು ಅಲ್ಲಿ ಪತ್ರಕರ್ತರ ಮುಂದೆ ಹೇಳಿದೆ ಏನು ಹೇಳಿಕೆ ಈಗಲೂ ಅದನ್ನೇ ಹೇಳ್ತೀನಿ ಸಿದ್ರಾಮಯ್ಯನವರಿಗೆ ಒಂದು ಸವಾಲನ್ನು ಹಾಕ್ತೇನೆ ಏನು ಸವಾಲು ನೀವು ಮುಖ್ಯಮಂತ್ರಿ ಆದ ನಂತರ ನಮ್ಮೇಲೆ ನೆಡಿ ಆಪಾದನೆ ಮಾಡ್ತಿದ್ರಿ 40% ಕಮಿಷನ್ ತಗೊಂಡಾರ ಅಂತ ಸರ್ಕಾರ ಅಂತ ನಮ್ಮೇಲೆ ಹೇಳಿದ್ರಿ ಕೊನೆಗೂ ಕೂಡ ಒಂದೇ ಒಂದು ನೀವು ಸಾಕ್ಷಿ ಒದಗಿಸಲು ಆಗಲಿಲ್ಲ ಅವರ ಯಾರೋ ಒಬ್ಬರನ್ನ ಯಜಮಾನರು ಕೆಂಪಣ್ಣ ಅವರ ಮುಖಾಂತರ ಹೇಳಿದ್ರು ನಿಮ್ಮ ಏಜೆಂಟ್ ಅವನು ಕೂಡ ಅವರ ಮುಖಾಂತರ ಹೇಳಿದ್ರಿ 40% 40% 40% ಅಂತ 100 ಬಾರಿ ನಾನು ಹೇಳಿದೆ ಒಂದೇ ಒಂದು ಉದಾಹರಣೆ ಕೊಡಪ್ಪ 40% ತಗೊಂಡಿದ್ದು ಅಂತ ಕೊಡ್ಲಿಲ್ಲ ನಾನು ಸಿದ್ರಾಮಯ್ಯನವರಿಗೆ ಹೇಳ್ತೀನಿ ಬಹಳ ಕಷ್ಟಪಡೋದು ಬೇಡ ನೀವು ಒಬ್ಬ ರಿಟೈರ್ಡ್ ಜಡ್ಜ್ ಅಥವಾ ಹಾಲಿ ಜಡ್ಜ್ ಒಬ್ಬರು ನೀವು ನೇಮಕ ಮಾಡಿ ಕನಿಷ್ಠ 25 ಜನ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ನಾನು ಅವರ ಮುಂದೆ ತಗೊಂಡು ಪ್ರೊಡ್ಯೂಸ್ ಮಾಡ್ತೇನೆ ಗೌಪ್ಯವಾಗಿ ಅವರನ್ನ ಅವರ ಮುಂದೆ ತಗೊಂಡು ಇಡ್ತೇನೆ ಎಷ್ಟೆಷ್ಟು ಮಟ್ಟಿಗೆ 40% ಅಂತ ಹೇಳ್ತಿದ್ರಲ್ಲ ಎಷ್ಟೆಷ್ಟು ಅದರ 2 ಪಟ್ಟು 3 ಪಟ್ಟು 4 ಪಟ್ಟು ನೀವು ಲಂಚ ತಗೊಂಡಿದ್ದಂತ ಅಧಿಕಾರಿಗಳನ್ನ ನಾನೇ ಕರ್ಕೊಂಡು ಹೋಗಿ ಸಿದ್ರಾಮಯ್ಯನ ಮುಂದೆ ನಿಲ್ಲಿಸ್ತೇನೆ ಇಲ್ಲಿದ್ರೆ ನಾನು ಅಲ್ಲೇ ಹೇಳಿದೆ ಆ ಕುಡುಮಲ್ಲಿಗೆ ಗಣಪತಿ ಏನಿದನಲ್ಲ ಆ ಗಣಪತಿ ನನ್ನ ಮೇಲೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಸಿದ್ರಾಮಯ್ಯನವರು ಈ ಸವಾಲು ಸ್ವೀಕಾರ ಮಾಡಲಿ ಇಲ್ಲ ನಾನು 40% ಗಿಂತ ಮೇಲೆ ಕಮಿಷನ್ ತಗೊಂಡಿಲ್ಲ ಅದು ಹೇಳಲಿ ನಾನು ಅವರು ಹೇಳ್ದಂಗೆ ಹೇಳ್ತೀನಿ ನಾನು ಇದು ನನ್ನ ಸವಾಲು ನಾನು ಹೇಳ್ತಿರೋದಲ್ಲ ಅವರ ಪಕ್ಷದ ಶಾಸಕರುಗಳು ಬೇಸತ್ತು ಹೋಗಿದ್ದಾರೆ ಎಲ್ಲಿಂದ ಸತ್ತರೋ ಸರ್ ಇವರು ದುಡ್ಡು ಕೊಡಕ್ಕೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳು 1 ರೂಪಾಯಿ ಕೊಟ್ಟಿಲ್ಲ ಸಿದ್ರಾಮಯ್ಯ ಅವರ ಮಗ ಯತೀಂದ್ರ ನಾನು ನೇರವಾಗಿ ಹೆಸರು ಹೇಳ್ತಾ ಇದ್ದೀನಿ ನಾನೇನು ಹಿಂದೆ ಮುಂದೆ ಇಲ್ಲ ಅವರು 40% ಗಿಂತ ಜಾಸ್ತಿನೇ ತಗೋತಾ ಇದ್ದಾರೆ ಒಂದು 40% ಅನ್ನು ತೋರಿಸೋದಕ್ಕೆ ಅವರ ಕೈಲಿ ಆಗಲಿಲ್ಲ ಅವರು ಎಷ್ಟು ತಗೋತಾ ಇದ್ದಾರೆ ಜಾಸ್ತಿ ತಗೋತಾ ಇದ್ದಾರೆ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ನಾನು ಯಾಕೆ ಈ ಅಂಶ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಇದು ಎಂಥದ್ದು ವರ್ಗಾವಣೆ ದಂಧೆ ನಡೀತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅವರು ಎಲ್ಲ ಮಂತ್ರಿಗಳು ನೀವು ಟ್ರಾನ್ಸ್‌ಫರ್ ಮಾಡಬೇಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಕೊಡಿ ಕೇಂದ್ರೀಕೃತ ಲೂಟಿ ಬೇರೆ ಮಂತ್ರಿಗಳು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಗೋತಿದ್ರೇನೋ ನೀವು ಮುಟ್ಟಂಗಿಲ್ಲ ಎಲ್ಲ ನಾನು ನನ್ನ ಮಗನೇ ತಿನ್ನಬೇಕು ಈ ರೀತಿ ಕೇಂದ್ರೀಕೃತವಾಗಿ ಭ್ರಷ್ಟಾಚಾರ ನಡೆಯುತ್ತೆ।